ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಇಕ್ವಿಟಿ ಮಾರ್ಕೆಟ್ ಕನ್ನಡ. ಎಲ್ಲರೂ ನಮಸ್ಕಾರ. ಆಲ್ಗೋ ಟ್ರೇಡಿಂಗ್ ಬಗ್ಗೆ ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪ್ ಆ್ಯಂಡ್ ಪ್ರೀವಿಯಸ್ಸಲ್ಲಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿದ್ದೇನೆ. ಆಲ್ಗೋ ಟ್ರೇಡಿಂಗ್ ಅಂದರೆ ಏನು, ಆಲ್ಗೋ ಟ್ರೇಡಿಂಗ್ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ಇದರಿಂದ ಎಷ್ಟು ರಿಟರ್ನ್ಸ್ ತೆಗಿಬೋದು. ಸೊ ಈ ವಿಡಿಯೋದಲ್ಲಿ ನಾನು ಓಕೆ ಓನ್ಲಿ ಆ್ಯಂಡ್ ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಕಡಿಮೆ ಕ್ಯಾಪಿಟಲಿಂದ ಮಂತ್ಲಿ ಒಂದು ಕನ್ಸಿಸ್ಟೆನ್ಸಿಯಾಗಿ ಯಾವ ಥರ ರಿಟರ್ನ್ಸ್ ತೆಗಿಬೋದು, ಆ್ಯಂಡ್ ಮ್ಯಾನುವಲ್ ಟ್ರೇಡಿಗೆ ಆ್ಯಂಡ್ ಆಲ್ಗೋ ಟ್ರೇಡಿಗೆ ಇರುವಂಥ ಒಂದು ಡಿಫ್ರೆನ್ಸ್ ಏನು, ಸೊ ನಮ್ಮ ಎಮೋಷನ್ಸ್ ಅನ್ನೋದು ಯಾವ ಥರ ಮೇನ್ ರೋಲ್ ಆಗುತ್ತೆ, ಇಲ್ಲಿ ಮ್ಯಾನುವಲ್ ಟ್ರೇಡಿಂಗಲ್ಲಿ ನಾವು ಮಾಡುವಂಥ ಒಂದು ತಪ್ಪುಗಳೇನು, ಇವೆಲ್ಲವೂ ಆಲ್ಗೋ ಟ್ರೇಡಿಂಗಲ್ಲಿ ನಾವು ಸರಿ ಮಾಡ್ಕೋಬೋದಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಸಿಂಪಲ್ ಅನಲೈಸಿಂಗ್ ಮಾಡೋಣ. ಸೊ ಮ್ಯಾನುವಲ್ ಟ್ರೇಡಿಂಗಿಂದ ಒನ್ ಮಂತಲ್ಲಿ ಎಷ್ಟು ರಿಟರ್ನ್ಸ್ ತೆಗಿಬೋದು ನಾವು, ಚಾರ್ಟ್ ನೋಡಿದಾಗ ಅಥವಾ ಪ್ರೀವಿಯಸ್ ಡೇಸ್ನ ಮೂಮೆಂಟ್ಸ್ ನೋಡಿಕೊಂಡು ಭಾಳಷ್ಟು ಪ್ರಾಫಿಟ್ಸ್ ತೆಗಿಬೋದು ಅನಿಸುತ್ತೆ. ಮ್ಯಾನುವಲ್ ಟ್ರೇಡಿಂಗ್ ಮಾಡುವಾಗ ಭಾಳಷ್ಟು ಡೈವರ್ಷನ್ಗಳಾಗುತ್ತೆ. ಓಕೆ, ಆ ಒಂದು ಡೈವರ್ಷನ್ಗಳಾಗಬಾರ್ದು ಅಂತೇಳಿ ನಾನು ಸಿಸ್ಟಮೆಟಿಕ್ ಟ್ರೇಡಿಂಗ್ ಕೋರ್ಸ್ ಅನ್ನೋದು ಮಾಡ್ತಾ ಇದ್ದೇನೆ. ಆ ಕೋರ್ಸಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪಾಗಿ ತಿಳಿಯುತ್ತೆ. ಫಸ್ಟ್ ಟೆಕ್ನಿಕ್ ಅನಲೈಸ್ ಇರುತ್ತೆ, ಆಮೇಲೆ ಸೈಕೋಲಜಿ ಇರುತ್ತೆ, ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಸಿಸ್ಟಮೆಟಿಕ್ ಟ್ರೇಡಿಂಗ್ ಕೋರ್ಸಲ್ಲಿ ನಮಗೆ ಕವರ್ ಆಗುತ್ತೆ. ಈಗ ಆಲ್ಗೋ ಟ್ರೇಡಿಂಗ್ ಆ್ಯಂಡ್ ಮ್ಯಾನುವಲ್ ಟ್ರೇಡಿಂಗ್ ಡಿಫ್ರೆನ್ಸ್ ನೋಡಿಕೊಂಡ್ರೆ, ಮ್ಯಾನುವಲ್ ಟ್ರೇಡಿಂಗಲ್ಲಿ ಫಸ್ಟ್ ಮಿಸ್ಟೇಕ್ ಬಂದು ಪರ್ಫೆಕ್ಟ್ ಎಂಟ್ರಿ ಪರ್ಫೆಕ್ಟ್ ಎಕ್ಸಿಟ್ ಆಗೋದಿಲ್ಲ. ಸೆಕೆಂಡ್ ಒನ್ ಎಮೋಷನ್ಸ್, ಭಾಳಷ್ಟು ಎಮೋಷನ್ಸ್ ಅನ್ನೋದಾಗುತ್ತೆ. ಪ್ರಾಫಿಟ್ಸ್ ಬಂದೂ ಭಾಳಷ್ಟು ಎಮೋಷನ್ ಆಗುತ್ತೆ, ಆ್ಯಂಡ್ ಲಾಸ್ ಆದ್ರೂ ಭಾಳಷ್ಟು ಎಮೋಷನ್ ಬರುತ್ತೆ, ಭಾಳಷ್ಟು ಗ್ರೀಡಿನೆಸ್ ಇರುತ್ತೆ ಮ್ಯಾನುವಲ್ ಟ್ರೇಡಿಂಗಲ್ಲಿ. ಓಕೆ, ಆ್ಯಂಡ್ ಥರ್ಡ್ ಒನ್ ಬಂದು ಓವರ್ ಟ್ರೇಡಿಂಗ್ ಅನ್ನೋದು ಮಾಡ್ತೇವೆ. ಪ್ರಾಫಿಟ್ಸ್ ಬಂದೂ ಟ್ರೇಡಿಂಗ್ ಮಾಡ್ತೇವೆ, ಲಾಸ್ ಬಂದೂ ಟ್ರೇಡಿಂಗ್ ಮಾಡ್ತೇವೆ. ಅದು ಲಾಸ್ ರಿಕವರಿಗೆ ಒಂದು ಮಾಡ್ತೇವೆ, ಪ್ರಾಫಿಟ್ಸ್ ಬಂದಾಗ ಇನ್ನೂ ಹೆಚ್ಚಿನ ಪ್ರಾಫಿಟ್ಸ್ ಮಾಡಬೇಕು ಅಂತೇಳಿ ಓವರ್ ಟ್ರೇಡಿಂಗ್ ಅನ್ನೋದು ಮಾಡ್ತೇವೆ. ಆ್ಯಂಡ್ ಫೋರ್ತ್ ಒನ್ ಬಂದು ಕನ್ಸಿಸ್ಟೆನ್ಸಿ ಅನ್ನೋದು ಭಾಳಷ್ಟು ಮಿಸ್ ಆಗುತ್ತೆ ಮ್ಯಾನುವಲ್ ಟ್ರೇಡಿಂಗಲ್ಲಿ. ಓಕೆ, ಡೆಫಿನೆಟ್ಲಿ 100% ಮ್ಯಾನುವಲ್ ಟ್ರೇಡಿಂಗೆಲ್ಲ ನಾವು ಪ್ರಾಫಿಟ್ಸ್ ಮಾಡ್ಬೋದು. ಯಾವಾಗ ಮಾಡ್ಬೋದು? ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಮಾಡ್ಬೋದು. ಒಂದು ಗುಡ್ ಎಕ್ಸ್ಪೀರಿಯೆನ್ಸ್, ನಮ್ಮ ಹತ್ರ ಒಂದು ನಾಲೆಜ್ ಇದೆ, ಟೆಕ್ನಿಕಲ್ ಅನಲೈಸ್ ಇದೆ, ಭಾಳಷ್ಟು ಕಾನ್ಫಿಡೆನ್ಸ್ ಬಂದಿದ್ದಾಗ ನಾವು ಮ್ಯಾನುವಲ್ ಟ್ರೇಡಿಂಗಲ್ಲಿ ಪ್ರಾಫಿಟ್ಸ್ ಅನ್ನೋದು ಮಾಡ್ಬೋದು. ಬಟ್ ಇವೆಲ್ಲವೂ ನಮ್ಮ ಹತ್ರ ಸ್ಟ್ರಾಂಗ್ ಆಗಿಲ್ಲ ಅಂದಲ್ಲಿ ನಾವು ಮ್ಯಾನುವಲ್ ಟ್ರೇಡಿಂಗಲ್ಲಿ ಪ್ರಾಫಿಟ್ಸ್ ಮಾಡೋಕ್ಕೆ ಆಗಲ್ಲ. ಸೊ ಇವೆಲ್ಲದಕ್ಕೂ ನಮಗೆ ಆಲ್ಗೋ ಟ್ರೇಡಿಂಗಲ್ಲಿ ಒಂದು ಪರ್ಫೆಕ್ಟ್ ರೂಟ್ ಸಿಗುತ್ತಾ ಅಂದರೆ, ಡೆಫಿನೆಟ್ಲಿ ಆಲ್ಗೋ ಟ್ರೇಡಿಂಗಲ್ಲಿ ಒಂದು ಪರ್ಫೆಕ್ಟ್ ರೂಟ್ ಸಿಗುತ್ತೆ. ಯಾವ ಥರ ಅಂತ ತಿಳ್ಕೊಂಡ್ರೆ, ಪರ್ಫೆಕ್ಟ್ ಎಂಟ್ರಿ ತೊಗೊಳುತ್ತೆ, ಪರ್ಫೆಕ್ಟ್ ಎಕ್ಸಿಟ್ ಆಗುತ್ತೆ. ಓಕೆ, ನಾವು ಸ್ಟಾಪ್ ಲಾಸ್ ಇಟ್ಕೊಂಡಿದ್ವ, ಎಕ್ಸಿಟ್ ಅದೇ ಪಾಯಿಂಟಿಗೆ ನಮಗೆ ಎಕ್ಸಿಟ್ ಆಗುತ್ತೆ. ಟಾರ್ಗೆಟ್ ಇಟ್ಟಿದ್ವ, ಟಾರ್ಗೆಟ್ ಅದೇ ಪಾಯಿಂಟಿಗೆ ಟಾರ್ಗೆಟ್ ರೀಚ್ ಆಗಿ ಎಕ್ಸಿಟ್ ಆಗುತ್ತೆ. ಸೆಕೆಂಡ್ ಒನ್ ಬಂದು ಎಮೋಷನ್ಸ್ ಅನ್ನೋದು ಇರುವುದಿಲ್ಲ, ನಮ್ಗೆ ಯಾವುದೇ ಎಮೋಷನ್ಸ್ ಇರುವುದಿಲ್ಲ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ಪ್ರೋಗ್ರಾಮ್ ಅನ್ನೋದೇ ಆಟೋಮೆಟಿಕ್ಲಿ ಬೈ ಸೇಲಿಂಗ್ ಆಗ್ತಾ ಇರುತ್ತೆ. ಸೊ ನಮ್ಮ ಕಡೆಯಿಂದ ಯಾವುದೇ ಎರರ್ಸ್ ಅನ್ನೋದು ಆಗೋದಿಲ್ಲ. ಥರ್ಡ್ ಒನ್ ಬಂದು ಓವರ್ ಟ್ರೇಡಿಂಗ್, ಓವರ್ ಟ್ರೇಡಿಂಗ್ ಅನ್ನೋದು ಇರುವುದಿಲ್ಲ. ಪರ್ಫೆಕ್ಟ್ ಎಂಟ್ರಿ ಬಂತು ಅಥವಾ ಟಾರ್ಗೆಟ್ ರೀಚ್ ಆದರೆ ಎಕ್ಸಿಟ್ ಆಗ್ಬಿಡುತ್ತೆ, ಆಮೇಲೆ ನಮಗೆ ಎಂಟ್ರೀಸ್ಗಳು ಇರುವುದಿಲ್ಲ. ಆ್ಯಂಡ್ ಫೋರ್ತ್ ಒನ್ ಬಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಯಾಕೆಂದರೆ ಮ್ಯಾನುವಲ್ ಟ್ರೇಡಿಂಗಲ್ಲಿ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ವರೆಗೆ ನಾವು ನೋಡ್ಕೋತಾ ಕೂಡೋಕ್ಕೆ ಆಗೋದಿಲ್ಲ ಸಿಸ್ಟಮ್ ಅನ್ನೋದು. ಓಕೆ, ಆ್ಯಂಡ್ ಚಾರ್ಟ್ ಅಬ್ಸರ್ವೇಷನ್ ಅನ್ನೋದು ಅಷ್ಟೊಂದು ಟೈಮ್ವರೆಗೆ ಮಾಡೋಕ್ಕಾಗಲ್ಲ, ಭಾಳಷ್ಟು ಪೇಷನ್ಸ್ ಬೇಕಾಗುತ್ತೆ, ರೈಟ್? ಸೊ ಅದೇ ಆಲ್ಗೋ ಟ್ರೇಡಿಂಗ್ ನೋಡ್ಕೊಂಡು ಪ್ರೋಗ್ರಾಮ್ ಅನ್ನೋದು ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ವರೆಗೆ ರನ್ ಆಗ್ತಿರುತ್ತೆ ಕಂಟಿನ್ಯೂ ಆಗಿ. ಆ ಸಮಯಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ಪ್ರಾಫಿಟ್ಸನ್ನು ನಾವು ಆಲ್ಗೋ ಟ್ರೇಡಿಂಗಲ್ಲಿ ನೋಡ್ಬೋದು. ಓಕೆ, ಈಗ ಆಲ್ಗೋ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ನಾನು ಕೊಡ್ತಿರುವಂಥ ಒಂದು ಆಲ್ಗೋ ಸರ್ವಿಸ್ ಯಾವ ಥರ ಇರುತ್ತೆ, ಯಾವ ಸ್ಟ್ರಾಟಜಿಗಳಿರುತ್ತೆ, ಆ್ಯಂಡ್ ಅವುಗಳಲ್ಲಿ ಎಷ್ಟು ರಿಟರ್ನ್ಸ್ ಅನ್ನೋದು ಬಂದಿದೆ ಈ ತಿಂಗಳಲ್ಲಿ ಅಂತೇಳಿ ನಾವು ಈ ವಿಡಿಯೋದಲ್ಲಿ ನಾವು ಕ್ಲಿಯರಾಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒಂದು ಬಂದು ಆಲ್ಗೋ ಟ್ರೇಡಿಂಗ್. ಆಲ್ಗೋ ಟ್ರೇಡಿಂಗ್ ಅನ್ನೋದು ಯಾವ ಥರ ಕೆಲಸ ಮಾಡುತ್ತೆ, ಆಲ್ಗೋ ಟ್ರೇಡಿಂಗ್ ಅನ್ನೋದು ಯಾವ ಥರ ಕೆಲಸ ಮಾಡುತ್ತೆ? ಪ್ರೋಗ್ರಾಮ್ ಇರುತ್ತೆ, ಅದು ಪ್ರೋಗ್ರಾಮ್ ಬೇಸ್ ಮೇಲೆ ಆಲ್ಗೋ ಟ್ರೇಡಿಂಗ್ ರನ್ ಆಗುವುದು. ಪ್ರೋಗ್ರಾಮ್ ಅನ್ನೋದು ಕೋಡಿಂಗ್ ಬೇಸ್ ಮೇಲೆ, ಅಂದರೆ ಪೈಥಾನ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಅನ್ನೋದು ಮಾಡಲಾಗುತ್ತೆ. ಹೌದಾ? ಈಗ ಒಂದು ಪ್ರೋಗ್ರಾಮ್ ರನ್ ಮಾಡಿದಾಗ ಡಾಟಾ ಅನ್ನೋದು API ಥ್ರೂ ನಮಗೆ ಡಾಟಾ ಅನ್ನೋದು ಕಲೆಕ್ಟ್ ಆಗುತ್ತೆ. ಆ ಡಾಟಾ ಪ್ರಕಾರ ಬೈ ಸೆಲ್ಲಿಂಗ್ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ, ಕಂಪ್ಲೀಟ್ಲಿ ಆಟೋಮೆಟಿಕ್ ಇರುತ್ತೆ. ಇದರಿಂದ ಟ್ರೇಡರ್ಸ್ಗೆ ಭಾಳಷ್ಟು ಟೈಮ್ ಸೇವಿಂಗ್ ಆಗಿರ್ಬೋದು, ಆ್ಯಂಡ್ ಎಮೋಷನ್ಸ್ ಆಗಿರ್ಬೋದು, ಆ್ಯಂಡ್ ಸಿಸ್ಟಮೆಟಿಕ್ ಟ್ರೇಡಿಂಗ್ ಅನ್ನೋದು ಇದರಿಂದ ಆಗುತ್ತೆ. ಪ್ರೋಗ್ರಾಮ್ ಅನ್ನೋದು API ಕನೆಕ್ಟ್ ಆಗಿರುತ್ತೆ, API ಡಾಟಾ ಕಲೆಕ್ಟ್ ಆಗಿ ಅದರೊಳಗೆ ಬೈ ಸೆಲ್ಲಿಂಗ್ ಆಗುತ್ತೆ. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಆಲ್ಗೋ ಟ್ರೇಡಿಂಗಿಂದ ಆಗುವಂಥ ಬೆನಿಫಿಟ್ಗಳೇನು? ಫಸ್ಟ್ ಒಂದು ಬಂದು ಎಮೋಷನ್ಸ್. ಎಮೋಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಏಕೆಂದರೆ ಭಾಳ ಜನ ಟ್ರೇಡಿಂಗಿಂದ ಸ್ವಲ್ಪ ಪ್ರಾಫಿಟ್ಸ್ ಮಾಡೋಣ ಆ್ಯಂಡ್ ಸ್ವಲ್ಪ ಲೈಫ್ನ ಲೀಡ್ ಮಾಡೋಣ ಅಂತೇಳಿ ಸೇವಿಂಗ್ ಮಾಡ್ಕೊಂಡಿರೋ ಅಮೌಂಟ್ ಆಗಿರ್ಬೋದು, ರಿಸ್ಕ್ ಫ್ರೀ ಅಮೌಂಟ್ ಆಗಿರ್ಬೋದು, ಆ ಒಂದು ಕ್ಯಾಪಿಟಲ್ ತಂದು ನಾವು ಟ್ರೇಡಿಂಗಲ್ಲಿ ಇಡ್ತೇವೆ. ಟ್ರೇಡಿಂಗ್ ಮುಖಾಂತರ ಲಾಸ್ ಆಗುತ್ತೋ ಪ್ರಾಫಿಟ್ಸ್ ಬರುತ್ತೆ ಅಂತ ಭಾಳಷ್ಟು ಎಮೋಷನ್ ಆಗುತ್ತೆ. ಇನ್ ಕೇಸ್ ನಮಗೆ ಪ್ರಾಫಿಟ್ಸ್ ಬಂದರೆ, ಪ್ರಾಫಿಟ್ಸ್ ಬಂದಾಗ ಭಾಳಷ್ಟು ಹ್ಯಾಪಿಯಾಗಿರ್ತೇವೆ, ಲಾಸ್ ಆಗಿದ್ದಲ್ಲಿ ನೋವು ಉಂಟಾಗುತ್ತೆ, ರೈಟ್? ಈ ಎಮೋಷನ್ಸ್ ಅನ್ನೋದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ಲಾಸ್ ಆಗಿದೆ, ಭಾಳಷ್ಟು ಹ್ಯೂಜ್ ಲಾಸ್ ಆಗಿದೆ, 5 lakhs 10 lakhs ಅಷ್ಟು ಲಾಸ್ ಆಗಿದೆ ಅಂದರೆ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಎಮೋಷನ್ಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್. ಈ ಒಂದು ಎಮೋಷನ್ಸಿಂದ ನಮಗೆ ಭಾಳಷ್ಟು ಹೆಲ್ತ್ ಇಶ್ಯೂಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಆಲ್ಗೋ ಟ್ರೇಡಿಂಗ್ ಅನ್ನೋದು ಕಂಪ್ಲೀಟ್ಲಿ ಎಮೋಷನ್ಸ್ ಫ್ರೀ ಆಗಿರುತ್ತೆ. ಸೆಕೆಂಡ್ ಒಂದು ಬಂದು ಇನ್ಸ್ಟೆಂಟ್ ಆರ್ಡರ್ ಕನ್ಫರ್ಮೇಷನ್, ಅಂದರೆ ಹೇಳಿದಲ್ವ, ಸೊ ಪರ್ಫೆಕ್ಟ್ ಎಂಟ್ರಿ ಪರ್ಫೆಕ್ಟ್ ಎಕ್ಸಿಟ್ ಆಗುತ್ತೆ. ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ನಮಗೆ ಬೈಯಿಂಗ್ ಸೆಲ್ಲಿಂಗ್ ಆ್ಯಕ್ಟಿವಿಟಿಗಳು ಆಗ್ತಾ ಇರುತ್ತೆ. ಓಕೆ, ಆ್ಯಂಡ್ ಥರ್ಡ್ ಒನ್ ಬಂದು
ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಬೈ ಸೆಲ್ಲಿಂಗ್ ಆಕ್ಟಿವಿಟಿಗಳು ನಡೀತಾ ಇರುತ್ತೆ. ಸ್ಟಾಪ್ ಲಾಸ್ ಇಟ್ ಆಗ್ತಾ ಇದೆ ಅಂದ್ರೆ ನಿಯರ್ ಪ್ರೈಸಸ್ಸಲ್ಲೇ ಹಿಟ್ ಆಗ್ಬಿಡುತ್ತೆ. ಸಪೋಸ್ ನಾವು 210 ಇಟ್ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ ಅಂದರೆ 209.9 ಬಂತು ಅಂದರೆ ಆಟೋಮೆಟಿಕ್ ಎಕ್ಸಿಟ್ ಆಗ್ಬಿಡುತ್ತೆ ಅದು. ಓಕೆ, ಅದೇ ಥರ ಟಾರ್ಗೆಟ್ ಆಗಿರ್ಬೋದು. ಫೋರ್ತ್ ಒನ್ ಬಂದು ವುಮೆನ್ ಎರರ್ಸ್. ವುಮೆನ್ ಎರರ್ಸ್ ಬಂದು ಫಸ್ಟ್ ಒನ್ ಬಂದು ಟೆಕ್ನಿಕಲ್ ಅನಾಲಿಸಿಸ್. ವಿತೌಟ್ ಟೆಕ್ನಿಕಲ್ ಅನಾಲಿಸಿಸ್ ಭಾಳಷ್ಟು ಜನ ಟ್ರೇಡ್ ಮಾಡ್ತಾ ಇರುತ್ತೆ ಬ್ಲೈಂಡ್ ಆಗಿ. ನೆಕ್ಸ್ಟ್ ಒಂದು ಬಂದು ಓವರ್ ಟ್ರೇಡಿಂಗ್, ಆ್ಯಂಡ್ ಥರ್ಡ್ ಒಂದು ಎಕ್ಸಿಕ್ಯೂಷನ್ಸ್ಗಳಲ್ಲಿ ಮಿಸ್ಟೇಕ್ಸ್ ಆಗ್ಬೋದು, ಎರರ್ಸ್ ಇರುತ್ತಲ್ಲ. ಸೊ ಇವೆಲ್ಲ ಆಲ್ಗೋ ಟ್ರೇಡಿಂಗಲ್ಲಿ ಇರುವುದಿಲ್ಲ. ಪರ್ಫೆಕ್ಟ್ ಎಕ್ಸಿಕ್ಯೂಷನ್ಸ್ ಅನ್ನೋದು ಆಗ್ತಾ ಇರುತ್ತೆ, ಯಾವುದೇ ಎರರ್ಸ್ ಅನ್ನೋದು ಇರುವುದಿಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದು ಇರುತ್ತೆ. ಓಕೆ, ನಮಗೆ ಲಾಸ್ ಬಂದರೆ ಇಷ್ಟೇ ಅಮೌಂಟ್ ಲಾಸ್ ಆಗ್ಬೋದು, ಅಥವಾ ಪ್ರಾಫಿಟ್ಸ್ ಬಂದರೆ ಗುಡ್ ಪ್ರಾಫಿಟ್ಸ್ನ ಬುಕ್ ಆಗ್ಬೋದು. ಈಗ ನಾನು ಸ್ಟ್ರಾಟಜಿ ರಿಪೋರ್ಟ್ ತೋರಿಸ್ತೇನೆ. ಸ್ಟ್ರಾಟಜಿಯಲ್ಲಿ ನಮಗೆ ಎಷ್ಟು ಎಂಟ್ರೀಸ್ಗಳು ಬಂದಿದೆ, ಆ್ಯಂಡ್ ಎಂಟ್ರಿಯಿಂದ ಎಕ್ಸಿಟ್ ಆಗುವಾಗ ಎಷ್ಟು ಪಾಯಿಂಟ್ಸ್ ಬಂದಿದೆ, ಸ್ಟಾಪ್ ಲಾಸ್ ಏನಿರುತ್ತೆ, ಅದರ ಕನ್ಸಿಸ್ಟೆನ್ಸ್ ಇರುತ್ತೆ. ವಿತ್ ಸಿಸ್ಟಮೆಟಿಕ್ ಆಗಿರುತ್ತೆ ಪ್ರತಿಯೊಂದನ್ನು. ಮೇನ್ ಇಂಪಾರ್ಟೆಂಟ್ ಆಗಿ ಟೈಮ್ ಸೇವ್ ಆಗುತ್ತೆ. ಸಾಫ್ಟ್ವೇರ್ ಅನ್ನು ನಮ್ಮ ಡಿವೈಸಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ರನ್ ಮಾಡಿಬಿಟ್ಟಿದ್ದಲ್ಲಿ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ವರೆಗೆ ಅದೇ ರನ್ ಆಗ್ತಿರುತ್ತೆ. ಆ ಸಮಯಕ್ಕೆ ನಮಗೆ ಟೈಮ್ ಅನ್ನೋದು ಭಾಳಷ್ಟು ಸೇವ್ ಆಗ್ತಿರುತ್ತೆ. ಅದ್ರ ಜೊತೆ ನಾವು ಬೇರೆ ವರ್ಕ್ ಆದರೂ ಮಾಡ್ಕೋಬೋದು. ಇದು ಆಲ್ಗೋ ಟ್ರೇಡಿಂಗಿಂದ ಸಿಗುವಂಥ ಒಂದು ಮೇನ್ ಬೆನಿಫಿಟ್ಸ್ಗಳು. ಈಗ ನಾನು ಕೊಡ್ತಿರುವಂಥ ಆಲ್ಗೋ ಸಾಫ್ಟ್ವೇರ್ ಅನ್ನೋದು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಮೇಲೆ ಇರುತ್ತೆ. ನಾವು ಪ್ರೋಗ್ರಾಮ್ನ ರನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದೇ ಸ್ಟ್ರೈಕ್ ಪ್ರೈಸಸ್ಗಳನ್ನ ಸೆಲೆಕ್ಟ್ ಆಗುತ್ತೆ. ಆ ಒಂದು ಸ್ಟ್ರಾಟಜಿ ಪ್ರಕಾರ ಸ್ಟಾಪ್ ಲಾಸ್ ಆಗಿರ್ಬೋದು, ಟಾರ್ಗೆಟ್ ಆಗಿರ್ಬೋದು, ಎಕ್ಸಿಟ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬೈ ಸೆಲ್ಲಿಂಗ್ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ. ಓಕೆ, ಪ್ರತಿಯೊಂದಾಗಿ ಆಟೋಮೆಟಿಕ್ಕಾಗಿ ತೊಗೊಳ್ತಾ ಇರುತ್ತೆ. ಸ್ಟಾಪ್ ಲಾಸ್ನ ಅದೇ ಸೆಲೆಕ್ಟ್ ಮಾಡ್ಕೊಳುತ್ತೆ, ಟಾರ್ಗೆಟ್ನು ಸೆಲೆಕ್ಟ್ ಮಾಡ್ಕೊಳುತ್ತೆ, ಕಟೋಲ್ ಎಲ್ಲೂ ಆಟೋಮೆಟಿಕ್ ಆಗಿರುತ್ತೆ. ನನ್ನ ಕಡೆಯಿಂದ ಸರ್ವಿಸ್ ತೊಗೊಂಡಿದ್ದವ್ರಿಗೆ ಆಲ್ಗೋ ಟ್ರೇಡಿಂಗಲ್ಲಿ ಏನೇನು ಸ್ಟ್ರಾಟಜಿಗಳು ಕೊಡ್ತೇನಂದಲ್ಲಿ ನಿಫ್ಟಿ ಇಂಡೆಕ್ಸ್ ಆಪ್ಷನ್ಸ್ ಮೇಲೆ ಕೊಡಲಾಗುತ್ತೆ, ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ಗಳ ಮೇಲೆ ಕೊಡಲಾಗುತ್ತೆ, ಫಿನ್ ನಿಫ್ಟಿನೂ ಕೊಡಲಾಗುತ್ತೆ. ಓಕೆ, ಆ್ಯಂಡ್ ಕ್ರೂಡ್ ಆಯಿಲ್ ಫ್ಯೂಚರ್ಸ್. ಸೊ ಇವು ನಾಲ್ಕರ ಮೇಲೆ ಸ್ಟ್ರಾಟಜಿಗಳು ಕೊಡಲಾಗುತ್ತೆ. ಓಕೆ, ನಾವು ನಾಲ್ಕು ರನ್ ಮಾಡ್ಕೋಬೋದು. ಓಕೆ, ನಾಲ್ಕು ರನ್ ಮಾಡ್ಕೋಬೋದು. ಸ್ಟಾಕ್ ಆಪ್ಷನ್ಸ್ನ ಸ್ಟ್ರಾಟಜಿ ಅನ್ನೋದನ್ನು ನಾನು ಪ್ರೊವೈಡ್ ಮಾಡ್ತೇನೆ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲದಕ್ಕೆ. ಏಕೆಂದರೆ ಎಲ್ಲರ ಮೇಲೂ ನಮಗೆ ಟ್ರೇಡ್ ಮಾಡಬೇಕಂದ್ರೆ ಭಾಳಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ. ಫಸ್ಟ್ ನಾವು ಕ್ಯಾಪಿಟಲ್ ಗೇನ್ ಮಾಡ್ಕೊಂಡಿದ ಮೇಲೆ ಎಲ್ಲ ಸಿಗ್ಮೆಂಟಲ್ಲೇ ಟ್ರೇಡ್ ಮಾಡಬೇಕು. ಓಕೆ, ನಾವು ಎಟ್ ಎ ಟೈಮಲ್ಲಿ ಎಲ್ಲ ಸಿಗ್ಮೆಂಟಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಭಾಳಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ. ಕ್ಯಾಪಿಟಲ್ ಗೇನ್ ಆದಮೇಲೆ ಪ್ರಾಫಿಟ್ಸ್ ಬಂದಮೇಲೆ ನಾವು ಎಲ್ಲ ಸಿಗ್ಮೆಂಟ್ಸಲ್ಲಿ ಮಾಡಿದಲ್ಲಿ ನಮಗೆ ಭಾಳಷ್ಟು ಕಾನ್ಫಿಡೆನ್ಸ್ ಬಂದಿರುತ್ತೆ. ಆ ಸಮಯಕ್ಕೆ ನಾವು ಬೇರೆ ಸಿಗ್ಮೆಂಟಲ್ಲಿ ಮಾಡಿದಲ್ಲಿ ನಮಗೆ ಭಾಳಷ್ಟು ರಿಲೀಫ್ ಆಗಿರುತ್ತೆ. ಈ ಒಂದು ಸ್ಟ್ರಾಟಜಿಸಲ್ಲಿ ಮಂತ್ಲಿ ಎಷ್ಟು ರಿಟರ್ನ್ಸ್ ಇದೆ ಅಂತ ನೋಡ್ಕೊಂಡಿದ್ದಲ್ಲಿ ಮಂತ್ಲಿ ನಮಗೆ 50-100% ಮೇಲ್ಗಡೆ ರಿಟರ್ನ್ಸ್ ಅನ್ನೋದು ಇರುತ್ತೆ. ಸೊ ರಿಟರ್ನ್ಸ್ ಅನ್ನೋದು ಮಂತ್ಲಿ 50-100% ಮೇಲ್ಗಡೆ ರಿಟರ್ನ್ಸ್ ಅನ್ನೋದು ಇರುತ್ತೆ. ಹಾಗಾದರೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡ್ಕೊಂಡಿದ್ದಲ್ಲಿ ನಿಫ್ಟಿಗೆ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿಗೆ ಆಗಿರ್ಬೋದು, ಫಿನ್ ನಿಫ್ಟಿಗೆ ಆಗಿರ್ಬೋದು, ಒಂದು ಪ್ಲಾಟ್ಗೆ 20,000 rupees ಬೇಕಾಗುತ್ತೆ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ 20,000 ಅನ್ನೋದು. ಮಂತ್ಲಿ ನಮಗೆ ಆ ಒಂದು 20,000 50-100% ರಿಟರ್ನ್ಸ್ ಮೇಲ್ಗಡೆ ಸಿಗಲಾಗುತ್ತೆ. ಸೊ ಇಷ್ಟು ಮುಂಚೆ ಆಲ್ಗೋ ಟ್ರೇಡಿಂಗ್ ಬಗ್ಗೆ ಹೇಳಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ 100-300% ಮೇಲ್ಗಡೆ ಸಿಗುತ್ತೆ ಅಂತ ಹೇಳಿದ್ದೇನೆ. ಸಿಗುತ್ತೆ, ಬಟ್ ಪ್ರೆಸೆಂಟ್ ಏನಾಗಿದೆ ಅಂದರೆ ಮಾರ್ಕೆಟಲ್ಲಿ ವೋಲಟಾಲಿಟಿ ಅನ್ನೋದು ಹೆಚ್ಚಾಗಿದೆ. ಆ್ಯಂಡ್ ಪ್ರೆಸೆಂಟ್ ಮಾರ್ಕೆಟ್ ಅನ್ನೋದು ರೇಂಜ್ ಬೌಂಡಲ್ಲಿದೆ. ಎಕ್ಸ್ಪನ್ ಬ್ಯಾಕ್ ಆಲ್ಗೋ ಟ್ರೇಡಿಂಗ್ ಸಾಫ್ಟ್ವೇರ್ ಕೊಟ್ಟಿದ್ದಲ್ಲಿ ಆ ಸಮಯಕ್ಕೆ ಸಿಕ್ಕಿದೆ. ಏಕೆಂದರೆ ಆ ಸಮಯಕ್ಕೆ ಮಾರ್ಕೆಟ್ ಅನ್ನೋದು ಬುಲಿಷ್ ಟ್ರೆಂಡಲ್ಲಿತ್ತು, ಭಾಳಷ್ಟು ಮೂಮೆಂಟಮ್ಮಲ್ಲಿತ್ತು. ಹಾಗಾಗಿ ಆ ಸಮಯಕ್ಕೆ ಸಿಕ್ಕಿದೆ. ಬಟ್ ಈಗ ಮಾರ್ಕೆಟ್ ಅನ್ನೋ ರೇಂಜಲ್ಲಿ ಇದೆ. ಇದು ಕೆಲವು ಟ್ರೈನಿಂಗ್ ಇರುತ್ತೆ, ಯಾವ ಥರ ನಾವು ಕ್ಯಾಪಿಟಲ್ ಎಷ್ಟು ಕ್ಯಾಪಿಟಲ್ ನಾವು ಯೂಸ್ ಮಾಡಬೇಕು, ಕ್ಯಾಪಿಟಲ್ ಗೇನಿಂಗ್ ಅನ್ನೋದು ಯಾವ ಥರ ಆಗುತ್ತೆ, ಕಂಪೌಂಡಿಂಗ್ ಅನ್ನೋದು ಯಾವ ಥರ ಆಗುತ್ತೆ ಅನ್ನೋದು ಭಾಳಷ್ಟು ಕ್ಲಿಯರಾಗಿ ಟ್ರೈನಿಂಗಲ್ಲಿ ಹೇಳಲಾಗುತ್ತೆ. ಸೊ ಈಗ ನಾವು ಕೊಡ್ತಿರುವಂಥ ಒಂದು ಆಲ್ಗೋ ಟ್ರೇಡಿಂಗ್ನ ಸಾಫ್ಟ್ವೇರ್ ಆಗಿರ್ಬೋದು, ಇವುಗಳ ಚಾರ್ಜಸ್ ಏನಿರುತ್ತೆ ಅಂದರೆ ಒನ್ ಟೈಮ್ ಫೀಸ್ ಇರುತ್ತೆ, ಓನ್ಲಿ 30,000 ಫೀಸ್ ಇರುತ್ತೆ. ಬಿಫೋರ್ ನಾನು 50,000 ಅಂತ ಹೇಳಿದ್ದೆ, ಅವಾಗ ಯಾಕೆ 50,000 ಹೇಳಿದ್ದೇನೆ ಅಂದಲ್ಲಿ ಅಲ್ಲಿ ಆ ಸಮಯಕ್ಕೆ ಎಲ್ಲ ಸಿಗ್ಮೆಂಟಲ್ಲಿ ಕೊಡೋ ಒಂದು ಉದ್ದೇಶ ಇತ್ತು. ಬಟ್ ಈಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಕ್ರೂಡ್ ಆಯಿಲ್ ಓನ್ಲಿ ಆಪ್ಷನ್ಸ್ಗಳ ಮೇಲೆ ಕೊಡಲಾಗುತ್ತೆ. ಇನ್ ಕೇಸ್ ಜಾಯ್ನ್ ಆಗಿದ ಮೇಲೆ ಏನಾದರೂ ಮಂತ್ಲಿ ಚಾರ್ಜಸ್ ಆಗಿರ್ಬೋದು, ಇಯರ್ಲಿ ಚಾರ್ಜಸ್ ಇರುತ್ತೆ ಅಂದಲ್ಲಿ ಜಾಯ್ನ್ ಆಗಿದ ಮೇಲೆ ಯಾವುದೇ ಮಂತ್ಲಿ ಚಾರ್ಜಸ್ ಇರುವುದಿಲ್ಲ, ಇಯರ್ಲಿ ಚಾರ್ಜಸ್ ಇರುವುದಿಲ್ಲ. ಆ್ಯಂಡ್ ಇನ್ ಕೇಸ್ ನಿಮ್ಮ ಸಿಸ್ಟಮಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಸಾಫ್ಟ್ವೇರ್ ಅನ್ನೋದು ಕರೆಕ್ಟ್ ಆಗಿದೆ ಅಂದಲ್ಲಿ ನಿಮಗೆ ಫ್ರೀಯಾಗಿ ಮತ್ತೆ ಇನ್ಸ್ಟಾಲ್ ಮಾಡಿಕೊಡಲಾಗುತ್ತೆ. ಆ್ಯಂಡ್ ಅಪ್ಡೇಟೆಡ್ ಪ್ರೋಗ್ರಾಮ್ಸ್ ಅನ್ನೋದು ಕೊಡಲಾಗುತ್ತೆ. ಟ್ರೈನಿಂಗ್ ಯಾವ ಥರ ಇರುತ್ತೆ ಅಂದಲ್ಲಿ ಟ್ರೈನಿಂಗ್ ಅನ್ನೋದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗಿದ ಮೇಲೆ 3 days ನಿಮಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಯಾವ ಥರ ಯೂಸ್ ಮಾಡ್ಕೋಬೇಕು, ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಈ ಒಂದು ಕಂಪೌಂಡಿಂಗ್ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಹೇಳಿಕೊಡಲಾಗುತ್ತೆ. ಈ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ಮೇಷನ್ ಮಾಡ್ಕೋಬೇಕಂದ್ರೆ ನಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ಸ್ ಏನಿರಬೇಕು ಅಂದಲ್ಲಿ Windows 11 or 10 above ಇರಬೇಕಾಗುತ್ತೆ. OS ಬಂದು, ಆಪರೇಟಿಂಗ್ ಸಿಸ್ಟಮ್ ಬಂದು, ಆ್ಯಂಡ್ RAM ಬಂದು 4GB RAM, ಆ್ಯಂಡ್ ಪ್ರೊಸೆಸರ್ ಬಂದು 64-bit ಇರಬೇಕು. ಓಕೆ, ಆ್ಯಂಡ್ ವೈಫೈ ಇರಬೇಕು, ವೈಫೈ ಅದನ್ನು 5 BPS ಮೇಲ್ಗಡೆ ವೈಫೈ ಅನ್ನೋದು ಇರಬೇಕಾಗುತ್ತೆ. ಓಕೆ, ಏಕೆಂದರೆ ಪ್ರೋಗ್ರಾಮ್ ರನ್ ಆಗಬೇಕಂದಲ್ಲಿ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಡಿವೈಸ್ಗಳು ಕಂಟಿನ್ಯೂಸ್ಲಿ ಆನಲ್ಲಿ ಇರಬೇಕು, ಆ್ಯಂಡ್ ವೈಫೈ ಸಪ್ಲೈ ಅನ್ನೋದು ಕಂಟಿನ್ಯೂಸ್ಲಿ ಆಗಿರಬೇಕಾಗುತ್ತೆ. ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕು ಅಂದಲ್ಲಿ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಈ ನಂಬರ್ಗೆ. ಇದು ಆಲ್ಗೋ ಟ್ರೇಡಿಂಗ್ ಇನ್ಫಾರ್ಮೇಷನ್. ಇಂಟ್ರೆಸ್ಟ್ ಇರೋರು ನೀವು ನನಗೆ ಕಾಲ್ ಮಾಡ್ಬೋದು. ಈ ಮಂತಲ್ಲಿ ಈ ಒಂದು ಸ್ಟ್ರಾಟಜಿಯಿಂದ ನಮಗೆ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ನೋಡಿಕೊಂಡ್ರೆ
ಆಲ್ಮೋಸ್ಟ್ ನಮಗೆ 100% ರಿಟರ್ನ್ ನಾನು ಸಿಕ್ಕಿರುತ್ತೆ ಇದರಿಂದ. ಈ 18 ಟ್ರೇಡ್ಸಲ್ಲಿ ಎಷ್ಟು ಸ್ಟಾಪ್ ಲಾಸ್ ಇಟ್ಟಾಗಿದೆ, ಎಷ್ಟು ಟಾರ್ಗೆಟ್ ಇಟ್ಟಾಗಿದೆ ನೋಡ್ಕೊಂಡ್ರೆ, ಸ್ಟಾಪ್ ಲಾಸ್ ಅನ್ನೋದು ಕಡಿಮೆ ಇರುತ್ತೆ, ಟಾರ್ಗೆಟ್ ಅನ್ನೋದು ಡಬಲ್ ಇರುತ್ತೆ. ಸ್ಟಾಪ್ ಲಾಸ್ ನೋಡ್ಕೋಬೋದು. ಓಕೆ, 33 points, 148 points, ಟಾರ್ಗೆಟ್ ನೋಡಿದ್ರೆ 300 points ಸಿಕ್ಕಿರುತ್ತೆ. ಆ್ಯಂಡ್ 2 points, 6 points, 70, -70, ಓಕೆ, -56 ಆ್ಯಂಡ್ -98. ಸೊ 5 ಸ್ಟಾಪ್ ಲಾಸ್ಗಳು ಹಿಟ್ಟಾಗಿದೆ 18 ಟ್ರೇಡ್ಸಲ್ಲಿ. 13 ಟ್ರೇಡ್ಸ್ಗಳು ನಮಗೆ ಟಾರ್ಗೆಟ್ ಇಟ್ಟಾಗಿರುತ್ತೆ, ಟಾರ್ಗೆಟ್ ಅನ್ನೋದು ಡಬಲ್ ಇರುತ್ತೆ, ಸ್ಟಾಪ್ ಲಾಸ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಈ ಮಂತಲ್ಲಿ ಓನ್ಲಿ 18 ಟ್ರೇಡ್ಸ್ ಆಗಿದೆ, 964 points ಅನ್ನೋದು ಗೇನ್ ಆಗಿದೆ. ಆಲ್ಗೋ ಟ್ರೇಡಿಂಗ್ ಅನ್ನೋದು ನಾವು ಜಸ್ಟ್ ಪ್ರೋಗ್ರಾಮ್ ರನ್ ಮಾಡೋದು ಅಷ್ಟೇ, ಆಟೋಮೆಟಿಕ್ಕಿ ನಮಗೆ ಅದೇ ಬೈ ಸೆಲ್ಲಿಂಗ್ ಆ್ಯಕ್ಟಿವಿಟಿಗಳು ನಡೀತಾ ಇರುತ್ತೆ. ಸೊ ಓವರಾಲ್ ಆಗಿ ಆಲ್ಗೋ ಟ್ರೇಡಿಂಗಿಂದ ನಾವು ಭಾಳಷ್ಟು ಎಮೋಷನಲ್ ಫ್ರೀ ಆಗಿ, ಯಾವುದೇ ಟೆನ್ಷನ್ ಇರಲಾರ್ದೆ, ಯಾವುದೇ ಹೆಲ್ತ್ ಇಶ್ಯೂಸ್ಗಳು ಇರಲಾರ್ದೆ ಭಾಳಷ್ಟು ರಿಲೀಫ್ ಆಗಿ ನಾವು ಟ್ರೇಡ್ಸ್ ಅನ್ನೋದು ಮಾಡ್ಬೋದು. ಆ ಒಂದು ಕ್ಯಾಪಿಟಲ್ ಲಾಸ್ ಆಗಲಾರ್ದೆ ಪ್ರಾಫಿಟ್ಸ್ ಅನ್ನೋದು ಮಾಡ್ಕೋತಾ ಮುಂದಗಡೆ ಹೋಗ್ಬೋದು. ಮ್ಯಾನುವಲ್ ಟ್ರೇಡಿಂಗಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತಾ ಆ ಥರ ಮಾಡ್ಕೋಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ನಿಮ್ಗೆ ಆಲ್ಗೋ ಟ್ರೇಡಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಈ ಒಂದು ಸಾಫ್ಟ್ವೇರ್ ಕಾಸ್ಟ್ ಬಂದು 30,000 ಆಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವುದೇ ಚಾರ್ಜಸ್ ಇರುವುದಿಲ್ಲ, ಲೈಫ್ ಟೈಮ್ ನಿಮಗೆ ಸಪೋರ್ಟ್ ಇರುತ್ತೆ. ಮಂತ್ಲಿ ಚಾರ್ಜಸ್ ಆಗಿರ್ಬೋದು, ಇಯರ್ಲಿ ಚಾರ್ಜಸ್ ಆಗಿರ್ಬೋದು, ಯಾವುದೂ ಇರುವುದಿಲ್ಲ. ಆ್ಯಂಡ್ ಎಲ್ಲ ಪ್ರೋಗ್ರಾಮ್ಸ್ ಅನ್ನೋದು ಫೈಯರ್ಸಲ್ಲಿ ಡೆವಲಪ್ ಮಾಡಲಾಗಿದೆ. ಫೈಯರ್ಸ್ ಬ್ರೋಕರೇಜಲ್ಲಿ ನಿಮಗೆ ಅಕೌಂಟ್ ಅನ್ನೋದು ಇರಬೇಕಾಗುತ್ತೆ. ಆ್ಯಂಡ್ ಈ ಒಂದು ಆಲ್ಗೋ ಟ್ರೇಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.